5 kg ವಾಷಿಂಗ್, 7 kg ಡ್ರೈಯಿಂಗ್. ಅಂದ್ರೆ 10.5 kg ನೀವು ವಾಷಿಂಗ್ನ ಡ್ರೈ ಬಟ್ಟೆ ವಾಷಿಂಗ್ ಹಾಕೋಬಹುದು, 7 kg ಬಂದು ಒಗ್ದಿರೋ 10 kg 3 kg ತೆಗೆದು 7 kg ಡ್ರೈ ಹಾಕ್ಬೋದು. ನೀವು ವಾಷಿಂಗ್ ಆಗ್ತೀನಿ ಅಂದ್ರೆ ಮುಕ್ಕಾಲ್ ಭಾಗ ಹಾಕಿ, ಡ್ರೈಯಿಂಗ್ ಆಗ್ತೀನಿ ಅಂದ್ರೆ ಆಫ್ ಲೋಡ್ ಹಾಕಿ, ಮತ್ತೆ ಆಫ್ಟರ್ ಎವ್ರಿ ವಾಶ್ ಫ್ರಂಟ್ ರಬ್ಬರ್ ನ ವೈಪ್ ಮಾಡಿ, ಇಲ್ಲಾನೇನಾಗುತ್ತೆ ಪಾಚಿ ಬಂದ್ಬಿಡುತ್ತೆ, ನೀರು ನಿಂತ್ಕೊಂಡೇನಾಗುತ್ತೆ ಫಂಗಸ್ ಸ್ಟಾರ್ಟ್ ಆಗುತ್ತೆ. ಕಾರ್ ಡೋರ್ ಎನ್ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡಿ, ಓಪನ್ ಮಾಡಕ್ ಸುಮ್ಮನೆ ಹೇಳ್ಕೊಳ್ಳಿ ಇಷ್ಟೇ. ಪವರ್ ಆನ್ ಮಾಡಿದ್ರೆ ಎಲ್ಲಾ ಲೈಟು ಈ ತರ ಆನ್ ಆಗುತ್ತೆ, ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಿಂದೆಗಡೆ ತಿರ್ಗಿಸ್ಬಿಟ್ಟು ಈ ಲೈಟ್ನ ಡೈಲಿ ಯೂಸ್ಗೆ ಮಿಕ್ಸ್ಡ್ ಫ್ಯಾಬ್ರಿಕ್ ಅಂತ ಹಾಕೊಳ್ಳಿ. ಮಿಕ್ಸ್ಡ್ ಫ್ಯಾಬ್ರಿಕ್ ಅಂದ್ರೆ ಪ್ಯಾಂಟು ಶರ್ಟ್ಸ್ ಇನ್ನೋರ್ ಎಲ್ಲ ಬಂದ್ಬಿಡುತ್ತೆ. ಡೈಲಿ ಯೂಸ್ಗೆ ಮಿಕ್ಸ್ಡ್ ಫ್ಯಾಬ್ರಿಕ್ ಸಾಕು, 1 hour 20 minutes ವರೆಗೂ ತಗೊಳ್ಳುತ್ತೆ. ಟರ್ಬೋ 39 ಅಂದ್ರೆ ನಿಮ್ಗೆ ಸ್ವಲ್ಪ ಫಾಸ್ಟ್ ಆಗಿ ವಾಶ್ ಆಗಲಿ, ಕಮ್ಮಿ ಬಟ್ಟೆಗಳಿದೆ, ಒಂದು 3 kg 4 kg ಬಟ್ಟೆ ಹಾಕ್ತೀನಿ ಅಂದ್ರೆ ಟರ್ಬೋ 39 ಅಂದ್ರೆ 39 minutes ಅಲ್ಲಿ ಆಗುತ್ತೆ. ಇದ್ರಲ್ಲಿ ಡೆಲಿಕೇಟೆಡ್ ಬಟ್ಟೆಗಳು ಹಾಕ್ಬಿಡಿ, ಡ್ಯಾಮೇಜ್ ಆಗುತ್ತೆ. ಕಾಟನ್ ಕಾಟನ್ ಪ್ಲೇಸ್ ಅಂದ್ರೆ ಬರೀ ಬ್ಲಾಂಕೆಟ್ಸ್, ಡೆಲಿಕೇಟು ಹ್ಯಾಂಡ್ ವಾಶು ಆಸ್ ಇಟ್ ಇಸ್. ಸ್ಪೀಡ್ 14 ಅಂದ್ರೆ ನನಗೆ ಬಟ್ಟೆಯಲ್ಲಿ ಕೊಳೆ ಇಲ್ಲ, ಒಂದು ಹೊರಡು ಇದೆ, ಇನ್ನರ್ ವರ್ಸ್ ಇದೆ, ಸ್ಮಾಲ್ ಕ್ಲಾತ್ಸ್ ಇದೆ ಅಂದ್ರೆ 14 ನಿಮಿಷದಲ್ಲಿ ಆಗುತ್ತೆ. ಡ್ರೈ ಓನ್ಲಿ ಅಂದ್ರೆ ನನಗೆ ನಿಮಗೆ ಡಿಫಾಲ್ಟ್ ಈ ಮಿಷಿನ್ ಏನಾಗುತ್ತೆ 70% ಡ್ರೈ ಸಿಗುತ್ತೆ, 70-80% 100% ಡ್ರೈ ಮಾಡ್ಕೋತೀನಿ ಅಂದ್ರೆ 7 kg ಇಲ್ಲ ಅದಕ್ಕಿಂತ ಲೆಸ್ ದನ್ ಬಟ್ಟೆ ಹಾಕೋತೀನಿ ಅಂದ್ರೆ ನೀವು ಡ್ರೈ ಓನ್ಲಿ ಇಟ್ಬಿಟ್ಟು ಇಲ್ಲ ಡ್ರೈ ಅಂತ ಬಟನ್ ಇದೆ, ಪ್ರೆಸ್ ಮಾಡಿದ್ರೆ 30 minutes ಫಸ್ಟ್ ಡ್ರೈ ಬರುತ್ತೆ, 30 minutes ಯಾವ್ದಕ್ಕೆ ಸ್ಮಾಲ್ ಕ್ಲಾತ್ಸ್ ಈ ತರದಕ್ಕೆ. 1 hour ಡ್ರೈ ಡೈಲಿ ಯೂಸ್ಗೆ 1 hour ಹಾಕೊಳ್ಳಿ, ಇಟ್ ಇಸ್ ಓಕೆ ರೆಕಮೆಂಡೆಡ್. ಬಟ್ ಸ್ಟಿಲ್ ನಿಮ್ಗೆ ಇನ್ನು ಜಾಸ್ತಿ ಎಫಿಷಿಯನ್ಸಿ ಜಾಸ್ತಿ ಬೇಕು ಅಂದ್ರೆ ಪ್ರೆಸ್ ಮಾಡಿ ಡೆನಿಮ್ಸ್ ಜೀನ್ಸ್ ಎಲ್ಲ 2 hour ಬೇಕೇ ಬೇಕು. ಹಾಗೆ ಐರನ್ ಡ್ರೈ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ತರ ಇರುತ್ತೆ, ರೆಡಿ ಟು ಟೇಕ್ ಫಾರ್ ಐನಿಂಗ್. ಇನ್ನೊಂದ್ಸರಿ ಪ್ರೆಸ್ ಮಾಡಿದ್ರೆ ಲೋ ಟೆಂಪರೇಚರ್ ಡ್ರೈ ಅಂದ್ರೆ ನಮಗೆ ಬಟ್ಟೆ ಎಲ್ಲ ಹಾಳಾಗ್ತಿದೆ, ಸ್ವಲ್ಪ ಟೆಂಪರೇಚರ್ ಕಮ್ಮಿ ಇಲ್ಲಿ ಡ್ರೈ ಆಗಲಿ ಅಂದ್ರೆ ಲೋ ಟೆಂಪರೇಚರ್ ಡ್ರೈ. ಅದಾದ್ಮೇಲೆ ಎಕಾನಮಿ ಡ್ರೈ ಅಂದ್ರೆ ನಿಮಗೆ ಪವರ್ ಕನ್ಸಂಪ್ಷನ್, ವಾಟ್ಸ್ ವಾಷಿಂಗ್ ಇದು ಪವರ್ ಕನ್ಸಂಪ್ಷನ್ ಸ್ವಲ್ಪ ಏನಾಗುತ್ತೆ ಡೌನ್ ಆಗಿ ಡ್ರೈ ಆಗುತ್ತೆ. ಮತ್ತೆ ಡಿಫಾಲ್ಟ್ ನಿಮ್ಗೆ ಇಲ್ಲಿ ವಾಶ್ ಪ್ಲಸ್ ಡ್ರೈ 7 kg ಅಂತ ಬರುತ್ತೆ, ಅಂದ್ರೆ ಅಲಾಂಗ್ ವಿತ್ ವಾಷಿಂಗ್ 7 kg ಡ್ರೈ ಕೂಡ ಆಗಲಿ ಅಂದ್ರೆ. ಟಬ್ ಕ್ಲೀನ್ ಅಂದ್ರೆ LG ಮಿಷಿನ್ ಕ್ಲೀನ್ ಮಾಡೋ ಪೌಡರ್ ಬರುತ್ತೆ, ಒನ್ಸ್ ಇನ್ 30 wash ಆ ಪೌಡರ್ ಹಾಕ್ಬಿಟ್ಟು ಎಂಪ್ಟಿ ರನ್ ಮಾಡಿ ಮಿಷಿನ್ ಕ್ಲೀನ್ ಆಗುತ್ತೆ. ಅಗೇನ್ ಡೌನ್ವರ್ಡ್ ಸೈಕಲ್, ಕೆಲವೊಂದು ಬಟ್ಟೆ ಕೈ ವಾಶ್ ಮಾಡಿರ್ತೀರಾ, ಈ ಪ್ರೋಗ್ರಾಮ್ಗೆ ರಿನ್ಸ್ ಅಂಡ್ ಸ್ಪಿನ್ ಆಲ್ರೆಡಿ ಸೆಟ್ ಆಗಿದೆ, ಇದನ್ನ ಬರೀ ರಿನ್ಸ್ ಅಂಡ್ ಸ್ಪಿನ್ ಮಾಡ್ತೀನಿ, ಕೆಲವೊಂದು ಬಟ್ಟೆ ಕೈ ವಾಶ್ ಮಾಡಿದೀನಿ ಅಂದ್ರೆ ರಿನ್ಸ್ ಅಂಡ್ ಸ್ಪಿನ್ ಹಾಕೋಬಹುದು. ಡೌನ್ವರ್ಡ್ ಸೈಕಲ್ ಹೌದು. ಸ್ಟೀಮ್ ರಿಫ್ರೆಶ್ ಅಂದ್ರೆ ನಿಮ್ಗೆ ವಾಷಿಂಗ್ ಆಗಲ್ಲ, ಈ ಬ್ಲೇಸರ್ಸ್ ರೇಷ್ಮೆ ಸರೀಸ್ ವಿತೌಟ್ ಬರೀ ಸ್ಟೀಮ್ ಹಂಗೆ ವಾಶ್ ಮಾಡ್ಕೊಳ್ಳಿ ಅಂದ್ರೆ ಸ್ಟೀಮ್ ಅಲ್ಲಿ ರಿಫ್ರೆಶ್ ಆಯ್ತು. ಅಲರ್ಜಿ ಕೇರ್ ಅಂದ್ರೆ ಹೈಜಿನಿಕ್ ಬಟ್ಟೆ, ಈಸಿ ಕೇರ್ ಪಾಲಿಸ್ಟರ್. ಅಲರ್ಜಿ ಕೇರ್ ಅಲ್ಲಿ ಏನಾಗುತ್ತೆ? ಹೈಜಿನಿಕ್ ಕ್ಲಾತ್ ಅಂದ್ರೆ ಹಾಸ್ಪಿಟಲೈಸ್ಡ್ ಈ ತರದ ವಾಟರ್ ಬಾಟಲ್ ಜಾಸ್ತಿ ತಗೊಳುತ್ತೆ, ಸ್ಟೀಮ್ ವರ್ಕ್ ಸ್ಟೀಮ್ ಕೂಡ ಬರುತ್ತೆ ಅದ್ರ ಡಿಫಾಲ್ಟ್. ಈಸಿ ಕೇರ್ ಪಾಲಿಸ್ಟರ್ ಮಿಕ್ಸ್ಡ್ ಫ್ಯಾಬ್ರಿಕ್ ಅನ್ನೇ ಎಲ್ಲ ಬಂದ್ಬಿಡುತ್ತೆ. ಮತ್ತೆ ಮೋರ್ ಓವರ್ ಇಲ್ಲೊಂದು ಪಿಂಕ್ ಕಲರ್ ಲೈನ್ ಕಾಣಿಸಿದೆ ಅಲ್ವಾ, ಈ ಪಿಂಕ್ ಕಲರ್ ಲೈನ್ಗೆ ಇಲ್ಲಿ ಸ್ಟೀಮ್ ಅಂತ ಬಟನ್ ಇದೆ, ಪ್ರೆಸ್ ಮಾಡಿದ್ರೆ ಇದಿಷ್ಟಕ್ಕೂ ನೀವು ಸ್ಟೀಮ್ ವಾಶ್ ಹಾಕೋಬಹುದು. ಇದ್ರ ಜೊತೆ ಅಡಿಷನಲ್ ಇನ್ನೂ ಪ್ರಾಬ್ಲಮ್ಸ್ ಇದೆ, ಟರ್ಬೋ ವಾಶ್ ಅನ್ನೇ ಹೆವಿ ವಾಶ್ ಡ್ರೈ ಆಲ್ರೆಡಿ ಹೇಳಿದ್ದೀನಿ. ಡಿಲೇ ಅಂದ್ರೆ ನಿಮ್ಗೆ ಮನೇಲಿ ಇಲ್ಲ, ಇಷ್ಟು ಅವರ್ ಅಂತ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಅವರ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಮಾಡಿರ್ತೀರಾ ರನ್ ಆಗ್ತಿದೆ, ಇನ್ನು ನಿಮ್ಗೆ ನೀರು ಬಂದಿರಲ್ಲ, ಒಂದು ಬಟ್ಟೆ ಮಿಕ್ಕಿರುತ್ತೆ, ಇಮಿಡಿಯೇಟ್ ಹಾಕ್ತೀನಿ ಅಂದ್ರೆ ಈ ಲೈಟ್ ಹೈಲೈಟ್ ಇರೋರ್ಗು ನೀವು ಬಟ್ಟೆ ಹಾಕ್ಬೋದು. ಈ ಲೈಟ್ ನ ನೀವು ಪ್ರೆಸ್ ಮಾಡಿ ಮತ್ತೆ ಡೋರ್ ಓಪನ್ ಮಾಡಿ ಬಟ್ಟೆ ಹಾಕ್ಬೋದು. ನೀರು ತಗೊಳಕಿನ ಮುಂಚೆ ನೀರ್ ತಗೊಂಡ್ಮೇಲೆ ಆಗಲ್ಲ, ಡಿಟರ್ಜೆಂಟ್ ಬಂದು ಇಲ್ಲ ಹಾಕಿ ಫಸ್ಟ್ ಒನ್, ಕಂಫರ್ಟ್ ಇಲ್ಲ ಹಾಕಿ, ಜಾಸ್ತಿ ಕೊಳೆ ಇದ್ರೆ ಇಲ್ಲೂ ಸ್ವಲ್ಪ ಪೌಡರ್ ಹಾಕಿ. ನಾನು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ, ಥಿಂಕ್ ಯು ಅಂತ ಇದು ಮೊಬೈಲ್ ಅಲ್ಲಿ ಆಪರೇಟ್ ಮಾಡ್ಕೋತೀನಿ ಅಂದ್ರೆ ಥಿಂಕ್ ಯು ಅಂತ ಅಪ್ಲಿಕೇಶನ್ ಇದೆ, ಪವರ್ ಆನ್ ಮಾಡಿಬಿಟ್ಟು LG ಪ್ಲೇ ಸ್ಟೋರ್ ಆರ್ ಐಫೋನ್ ಅಲ್ಲೂ ಇದೆ, ಪವರ್ ಆನ್ ಮಾಡಿಬಿಟ್ಟು ನೀವು ಲಾಂಗ್ ಟೈಮು ಡಿಲೇ ಹೋಲ್ಡ್ ಬಟನ್ ಪ್ರೆಸ್ ಮಾಡಿದ್ರೆ, ಡಿಲೇ ಲಾಂಗ್ ಹೋಲ್ಡ್ ಮಾಡಿದ್ರೆ ವೈಫೈ ಸಿಂಬಲ್ ಬರುತ್ತೆ, ಸಿಂಬಲ್ ತ್ರೂ ನೀವು ಅಪ್ಲಿಕೇಶನ್ ಲಾಗಿನ್ ಸೈನ್ ಅಪ್ ಸೆಲೆಕ್ಟ್ ಇದೆ, ಅದ್ರ ಪ್ರಕಾರ ಲಾಗಿನ್ ಮಾಡಿಕೊಂಡು ಇದ್ರಲ್ಲಿ ಏನು ಪ್ರೋಗ್ರಾಮ್ ಇದೆಯೋ ಅದು ಫುಲ್ ಅದ್ರಲ್ಲಿ ಡೌನ್ಲೋಡ್ ಆಗುತ್ತೆ. ಅದಾದ್ಮೇಲೆ ನೀವು ಅದ್ರಲ್ಲಿ ಆಪರೇಟ್ ಮಾಡಬೇಕು ಅಂದ್ರೆ ಈ ಬಟನ್ ಲಾಂಗ್ ಟೈಮ್ ಹೋಲ್ಡ್ ಮಾಡಿದ್ರೆ ರಿಮೋಟ್ ಸ್ಟಾರ್ಟ್ ಅಂತ ಬರುತ್ತೆ, ಆ ರಿಮೋಟ್ ಆ ಬಟನ್ ಲಾಂಗ್ ಟೈಮ್ ಹೋಲ್ಡ್ ಮಾಡಿ ರಿಮೋಟ್ ಸ್ಟಾರ್ಟ್ ಆನ್ ಆದ್ರೆ ನಿಮ್ಗೆ ಮೊಬೈಲಲ್ಲಿ ವರ್ಕ್ ಆಗೋದು, ಇಲ್ಲ ವರ್ಕ್ ಆಗಲ್ಲ.